ಅಲ್ಲಿ ಕುತ್ಕೊಂಡು ನಾವು ನಾನು ಮತ್ತೆ ನರಗುಂದ ಬಂಡಾಯ ಟ್ರೇಲರ್ನ ನೋಡಿದಾಗ ಎರಡು ವರ್ಷ ಹಿಂದೆದು ಎಲ್ಲ ಮತ್ತೆ ಜ್ಞಾಪಕ ಬಂತು. ಯಾಕಂದರೆ ಎರಡು ವರ್ಷ ಆಯಿತು, ನಾವು ಸಿನಿಮಾ ಬಿಡುಗಡೆ ಆದ ನೆಕ್ಸ್ಟ್ ಡೇನೇ ಕೊರೋನಾ ಇಂದ ಲಾಕ್ಡೌನ್ ಆಯಿತು. ಸೊ ಅವತ್ತು ನಾವೆಲ್ಲರೂ ತುಂಬ ಬೇಸರ ಪಟ್ವಿ, ಒಂದು ದಿನಾನೂ ಥಿಯೇಟ್ರಲ್ಲಿ ಇರೋಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ, ಬಂದು ಮೂರೇ ಶೋಗೆ ಲಾಕ್ಡೌನ್ ಆಯಿತು ಅಂತ. ಐ ಥಿಂಕ್ ನಾನು ರಕ್ಷ ತುಂಬ ಸರ್ತಿ ಅದಾದಮೇಲೆ ಒಂದು ವಾರ ಕಟ್ಟಲೆ ಮಾತಾಡಿದ್ದೀವಿ ಅಂದರೆ, ಇವು ನೋಡ್ದ ಇಷ್ಟು ಕಷ್ಟಪಟ್ವಿ, ಎರಡು ವರ್ಷ ಕಷ್ಟಪಟ್ವಿ ಒಂದು ಸಿನಿಮಾಗೆ, ಬಟ್ ಒಂದು ದಿನಕ್ಕೆ ಲಾಕ್ಡೌನ್ ಆಯಿತು ಅಂತ. ಮತ್ತು ಈ ಕೊರೋನಾ ಎಫೆಕ್ಟಲ್ಲೆಲ್ಲ ಐ ಥಿಂಕ್ ಎಲ್ಲೋ ಒಂದು ಕಡೆ ನಾವು ಮರ್ತು ಹೋಗಿರ್ತೀವಿ, ಆಯಿತು ಇದು ಇನ್ನೊಂದು ಸರ್ತಿ ಬರಲ್ಲ, ಮತ್ತೆ ಬಿಡುಗಡೆ ಅಂತೂ ಆಗಲ್ಲ, ನಾವೆಲ್ಲಾದರೂ ಟಿ ವಿಯಲ್ಲೋ ಅಥವಾ ಎಲ್ಲಾದರೂ ನೋಡಬೇಕು ಅಂತ. ಬಟ್ ನಿಜವಾಗ್ಲೂ ನಿರ್ಮಾಪಕರಿಗಾಗಲಿ ಯಾರಿಗಾಗ್ಲೂ ನಾವು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಧೈರ್ಯ ಮಾಡಿದರೆ ಪರವಾಗಿಲ್ಲ, ಮತ್ತೆ ಎರಡು ವರ್ಷ ಆದರೂ ಕೂಡ ನಾವು ಮತ್ತೆ ರೀರಿಲೀಸ್ ಮಾಡ್ತೀವಿ ಮುಂದೆ ಬಂದು. ಮತ್ತೆ ಆಲ್ಮೋಸ್ಟ್ ಎಷ್ಟು ಥಿಯೇಟರ್ಸು? ಹಾಂ, 2 ಇಯರ್ಸ್. ಸೊ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಸಲ್ಲಿ ಸದ್ಯಕ್ಕೆ ರಿಲೀಸ್ ಮಾಡಿ ಆಮೇಲೆ ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡೋಕ್ಕೆ ಧೈರ್ಯ ಮಾಡಿದ್ದಾರೆ. ನಿಜವಾಗ್ಲೂ ಥ್ಯಾಂಕ್ ಯು, ಆ್ಯಂಡ್ ಎಲ್ಲ ಕಲಾವಿದರಿಗಿಲ್ಲಿ ಥ್ಯಾಂಕ್ ಯು, ಯಾಕಂದರೆ ಮತ್ತೆ ಎರಡು ವರ್ಷ ಆದಮೇಲೂ ಕೂಡ ಬಂದು ಈ ಪ್ರೆಸ್ ಮೀಟನ್ನು ನೀವು ಅಟೆಂಡ್ ಮಾಡಿದ್ದೀರಾ, ನೀವೆಲ್ಲರೂ ನೋಡಿ ಈ ಸಿನಿಮಾನ, ಆ್ಯಂಡ್ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು, ಯಾಕಂದರೆ ಬಂದು ನಮ್ಮ ಸಿನಿಮಾನ ಮತ್ತೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಸೊ ನನಗೆ ತುಂಬ ಇಷ್ಟವಾದಂತಹ ಸಿನಿಮಾ, ನನ್ನ ಪಾತ್ರ ನನಗೆ ಇದರಲ್ಲಿ ಭಯಂಕರ ಇಷ್ಟ. ಸೊ ಹಾಗಾಗಿ ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೀನಿ. ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಈ ಸಿನಿಮಾ ಬಂದಾಗ ನಂಗೆ ಉತ್ತರ ಕರ್ನಾಟಕ ಮಂದಿಯವರೆಲ್ಲ ನೋಡಬೇಕು, ಇಷ್ಟಪಡ್ತಾರೆ ನನ್ನ ಪಾತ್ರ ಅಂತ ನನಗೆ ತುಂಬ ಆಸೆಗಳಿತ್ತು. ಸೊ ಅದು ಈಗ ಮತ್ತೆ ಬಿಡುಗಡೆ ಆಗಿ ನೆರವೇರೋ ಸಮಯ ಬಂದಿದೆ. ಸೊ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಧನ್ಯವಾದ.